ಕರುನಾಡಲ್ಲಿ ಅಬ್ಬರಿಸಿ ಬೊಬ್ಬಿರದಿದ್ದ ಮಹಾಮಾರಿ ಇನ್ನೇನು ಕಂಟ್ರೋಲ್ ಗೆ ಬರ್ತಾ ಇದೆ ಅನ್ನುವಾಗಲೇ ಜನ ಮತ್ತೆ ಎಡವಟ್ ಮೇಲೆ ಎಡವಟ್ಟನ್ನ ಮಾಡ್ತಾ ಇದ್ದಾರೆ ದೀಪಾವಳಿ ಆಚರಿಸೋ ಭರದಲ್ಲಿ ಮಾಸ್ಕ್ ಇಲ್ಲದೆ ಅಂತರವು ಇಲ್ಲದೆ ಶಾಪಿಂಗ್ ಮಾಡ್ತಾ ಇದ್ದಾರೆ ಇತ ಪಟಾಕಿ ಖರೀದಿಯಲ್ಲಿ ಜನ ಕನ್ಫ್ಯೂಸ್ ಆಗಿದ್ದಾರೆ ಯಾವ ಪಟಾಕಿ ಖರೀದಿಸಬೇಕು ಪಟಾಕಿ ಹೊಡಿಬಹುದಾ ಇಲ್ವಾ ಅನ್ನೋ ಗೊಂದಲದಲ್ಲಿದ್ದಾರೆ ಕಟ್ಟೆಚ್ಚರ ಜನ ಮರೆತು ಬಿಟ್ರ ಮಾಸ್ಕ್ ಇಲ್ಲ ಅಂತರವಿಲ್ಲದೆ ಶಾಪಿಂಗ್ ರಾಜ್ಯದಲ್ಲಿದ್ದ ಲಕ್ಷ ಲಕ್ಷ ಕೊರೋನಾ ಕೇಸ್ಗಳು ಈಗಷ್ಟೇ ಸಾವಿರ ಸಂಖ್ಯೆಗೆ ಇಳಿದಿದೆ ಕೊರೋನಾ ಸಹವಾಸ ಸಾಕಪ್ಪ ಅನ್ನೋ ಮುಂಚೆಯೇ ಮತ್ತೊಂದು ಕೊರೋನಾ ಸ್ಫೋಟಕ್ಕೆ ಜನ ದಾರಿ ಮಾಡಿ ಕೊಡ್ತಿದ್ದಾರೆ ರಾಜಧಾನಿ ಬೆಂಗಳೂರು ಮಾತ್ರವಲ್ಲದೆ ರಾಜ್ಯಾದ್ಯಂತ ಜನ ಖರೀದಿ ಭರಾಟೆ ಜೋರು ಮಾಡಿದ್ದು ಸಾಮಾಜಿಕ ಅಂತರ ಮಾಸ್ಕ್ ಗೆ ಗುಡ್ ಬೈ ಹೇಳಿದ್ದಾರೆ ಜನ ಪ್ರಾಣ ಹೋದ್ರು ಪರವಾಗಿಲ್ಲ ದೀಪಾವಳಿ ಹಬ್ಬ ಮಾಡಲೇಬೇಕು ಅನ್ನೋ ಹಾಗಿದೆ ಕೆಆರ್ ಮಾರ್ಕೆಟ್ ದೃಶ್ಯ ನೋಡಿದ್ರೆ ಹೂವು ಹಣ್ಣು ಖರೀದಿ ಮಾಡೋಕೆ ಬೆಳ್ಳಂ ಬೆಳಗ್ಗೆಯೇ ಜನ ಫ್ಯಾಮಿಲಿ ಜೊತೆ ಮಾರ್ಕೆಟ್ ಗೆ ಬಂದಿದ್ರು ಏನೋ ಮಲೇಶ್ವರಂ ನಲ್ಲೂ ಇದೆ ಪರಿಸ್ಥಿತಿ ದೀಪಾವಳಿ ಹಬ್ಬದ ಪ್ರಯುಕ್ತ ಜನ ಇವತ್ತು ಕೆಆರ್ ಮಾರ್ಕೆಟ್ ಅಲ್ಲಿ ಮುಗಿ ಬಿದ್ದಿದ್ದಾರೆ ಹಬ್ಬ ಮಾಡಬೇಕು ನಿಜ ಬಟ್ ಆದ್ರೆ ಈ ರೀತಿ ನಿಯಮವನ್ನ ಬ್ರೇಕ್ ಮಾಡಿ ಸೋಶಿಯಲ್ ಡಿಸ್ಟೆನ್ಸ್ ಇದೆ ಈ ರೀತಿ ಜನ ಗುಂಪಾಗಿ ಸೇರುವಂತದ್ದು ವಿಪರ್ಯಾಸದ ಸಂಗತಿ ಅಂತಾನೆ ಹೇಳಬಹುದು ಬೆಂಗಳೂರಿಗಿಂತ ಭಿನ್ನವಾಗಿಲ್ಲ ಇತರೆ ಜಿಲ್ಲೆಗಳ ಸ್ಥಿತಿ ರಾಜ್ಯದ ಬಹುತೇಕ ಕಡೆ ಜನ ಶಾರೀರಿಕ ಅಂತರ ಮರೆತು ಶಾಪಿಂಗ್ ಮಾಡಿದ್ದಾರೆ ಮಾಸ್ಕ್ ಹಾಕಿದ್ರೂ ತೋರಿಕೆಗಷ್ಟೇ ಸರಿಯಾಗಿ ಮುಚ್ಚಿಕೊಳ್ಳುತ್ತಿಲ್ಲ ಮೂಗು ಬಾಯಿ ಮಾಸ್ಕ್ ನಿಂದ ಕವರ್ ಮಾಡಿಲ್ಲ ಪಟಾಕಿ ಖರೀದಿಯಲ್ಲಿ ಗೊಂದಲವೋ ಗೊಂದಲ ಹಸಿರು ಪಟಾಕಿ ಖರೀದಿಯೂ ಫುಲ್ ಡಲ್ ಕೊರೋನಾ ಹಿನ್ನೆಲೆ ಸಾಂಪ್ರದಾಯಿಕ ಪಟಾಕಿ ನಿಷೇಧ ಮಾಡಲಾಗಿದ್ದು ಹಸಿರು ಪಟಾಕಿ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಆದರೆ ಹಬ್ಬದ ದಿನವೇ ಪಟಾಕಿ ವ್ಯಾಪಾರ ಫುಲ್ ಡಲ್ ಆಗಿದ್ದು ಮಾರಾಟಗಾರರು ಕಣ್ಣೀರು ಇಡುವಂತಾಗಿದೆ ಆದರೆ ರಾಜಾಜಿನಗರದಲ್ಲಿ ರಾಮಮಂದಿರ ಗ್ರೌಂಡ್ನಲ್ಲಿ ಪಟಾಕಿ ಭರ್ಜರಿಯಾಗಿ ಸೇಲಾಗ್ತಿದೆ ಗ್ರೀನ್ ಪಟಾಕಿ ಜೊತೆ ಹಾನಿಕಾರಕ ಪಟಾಕಿಯನ್ನು ಜನ ಮುಗಿಬಿದ್ದು ಖರೀದಿ ಮಾಡುತ್ತಿದ್ದಾರೆ ಮೈಸೂರಿನ ಜೆಕೆ ಮೈದಾನದಲ್ಲಿ ಹಸಿರು ಪಟಾಕಿ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಆದರೆ ಬಹುತೇಕ ವ್ಯಾಪಾರಸ್ಥರು ಹಸಿರು ಪಟಾಕಿ ಮಾರಾಟಕ್ಕೆ ಒಪ್ಪಿಲ್ಲ ಹೀಗಾಗಿ ಪಟಾಕಿ ಮಾರಾಟದ ಅವಕಾಶವನ್ನೇ ರದ್ದು ಮಾಡಲಾಗಿದೆ ಗದಗದಲ್ಲಿ ಪ್ರತಿ ವರ್ಷ ಸುಮಾರು 14-15 ಮಳಿಗೆಯಲ್ಲಿ ಪಟಾಕಿ ಮಾರಾಟ ಮಾಡಲಾಗ್ತಿತ್ತು ಆದರೆ ಈ ಬಾರಿ ಕೇವಲ 2 ಮಳಿಗೆಯಲ್ಲಿ ಹಸಿರು ಪಟಾಕಿ ಮಾರಾಟ ಮಾಡಲಾಗ್ತಿದೆ ಸಾಲು ಸಾಲು ರಜೆ ಹಿನ್ನೆಲೆ ಟೆಂಪಲ್ ರನ್ ಮಂಜುನಾಥನ ನೋಡಲು ಜನವೋ ಜನ ದೀಪಾವಳಿಗೆ ಸಾಲು ಸಾಲು ರಜೆ ಹಿನ್ನೆಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತರಿಂದ ತುಂಬಿದೆ ದೀಪಾವಳಿ ಹಿನ್ನೆಲೆ ಧರ್ಮಸ್ಥಳ ದೇವಸ್ಥಾನಕ್ಕೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿದೆ ಚಿಕ್ಕಮಗಳೂರಿನ ದೇವಿರಮ್ಮ ದರ್ಶನಕ್ಕೂ ಭಕ್ತರು ಮುಗಿಬಿದ್ರು ಮುಂಜಾನೆ 3 ಗಂಟೆಯಿಂದಲೂ ಬೆಟ್ಟವೇರಿ ಭಕ್ತರು ದರ್ಶನ ಪಡೆದ್ರು ಕೊರೋನಾ ಟೈಮಲ್ಲಿ ಜನ ಮನೆಯಲ್ಲೇ ಸಿಂಪಲ್ ಆಗಿ ಹಬ್ಬ ಮಾಡೋ ಬದಲು ಭರ್ಜರಿಯಾಗಿ ಆಚರಿಸುತ್ತಿದ್ದಾರೆ ಮನೆ ಮನಸ್ಸಿಗೆ ಬೆಳಕು ತರೋ ದೀಪಾವಳಿ ಹಬ್ಬ ರಾಜ್ಯಕ್ಕೆ ಕೊರೋನಾಗೆ ಹಬ್ಬವಾಗುತ್ತಿರಲಿ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ದೇಶ ಕಾಯುವ ಯೋಧರ ಜೊತೆ ಮೋದಿ ದೀಪಾವಳಿ ನೆರೆಯ ಶತ್ರು ರಾಷ್ಟ್ರಗಳ ಮೇಲೆ ಮಾತಿನಲ್ಲೇ ನಮೋ ದಾಳಿ ಭಾರತ ಪಾಕ್ ಗಡಿಯಲ್ಲಿ ಹಬ್ಬ ಆಚರಿಸಿರುವ ಪ್ರಧಾನಿ ನಮ್ಮ ದೇಶಕ್ಕೆ ಕಾಟ ಕೊಡ್ತಿರೋ ನೆರೆಯ ಎರಡು ದೇಶಗಳಿಗೆ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ हमारी सैन्य ताकत आतंक के आकाओं को घर में घुस करके मार आजमाने की कोशिश की फिर तो जवाब भी उतना ही प्रचंड मिलेगा ಪ್ರಧಾನಿ ಮೋದಿ ಹೀಗೆ ಘರ್ಜಿಸಿದ್ದು 1971 ಇಂಡೋ ಪಾಕ್ ಯುದ್ಧ ಭೂಮಿಯಲ್ಲಿ ಸೈನಿಕರ ಜೊತೆ ದೀಪಾವಳಿ ಆಚರಿಸಲು ಮೋದಿ ಈ ಬಾರಿ ಹೋಗಿದ್ದು ರಾಜಸ್ಥಾನದ ಜೈಸಲ್ಮಾರ್ ಜಿಲ್ಲೆಯ ಲೊಂಗೇವಾಲಕ್ಕೆ ಇದು 1971 ಭಾರತ ಪಾಕ್ ಯುದ್ಧದ ಐತಿಹಾಸಿಕ ಭೂಮಿ
ಗಡಿಕಾಯೋ ಯೋಧರಿಗೆ ಸಿಹಿ ಹಂಚಿ ದೀಪಾವಳಿ ಆಚರಿಸಿದ ಮೋದಿ 1971 ರ ವಾರ್ ಹೀರೋ ಬ್ರಿಗೇಡರ್ ಕುಲದೀಪ್ ಸಿಂಗ್ ಹಾಗೂ ಇತರೆ ಹುತಾತ್ಮ ಯೋಧರಿಗೂ ನಮನ ಸಲ್ಲಿಸಿದರು ಸೇನಾ ಮ್ಯೂಸಿಯಂಗೆ ಭೇಟಿ ಕೊಟ್ಟು ಯೋಧರ ಶೌರ್ಯವನ್ನ ಕಣ್ತುಂಬಿಕೊಂಡರು ಹುತಾತ್ಮ ಯೋಧರನ್ನ ನೆನೆದ ಮೋದಿ ಯುದ್ಧ ಟ್ಯಾಂಕ್ನಲ್ಲೂ ಸವಾರಿ ಮಾಡಿದರು ಗಡಿಕಾಯೋ ಯೋಧರನ್ನ ಹೊಗಳಿದರು ಭಾರತ ಆಜ್ ಸುರಕ್ಷಿತ ಹೈ ಕ್ಯೋಂಕಿ ಭಾರತಕ್ಕೆ ಪಾಸ್ ಅಪ್ನಿ ಸುರಕ್ಷಾ ಕರ್ನೆ ಕಿ ಶಕ್ತಿ ಹೈ ಭಾರತಕ್ಕೆ ಪಾಸ್ ಆಪ್ ಜೈಸೆ ವೀರ್ ಬೇಟೆ ಬೇಟಿಯಾ ಲಂಗೇವಾಲ ಯುದ್ಧಭೂಮಿಯಲ್ಲಿ ನಿಂತು ಪ್ರಧಾನಿ ಮೋದಿ ಭಾರತ ವಿರುದ್ಧ ಕತ್ತಿ ಮಸಿತಿರೋ ಪಾಕ್ ಹಾಗೂ ಚೀನಾಗೂ ವಾರ್ನಿಂಗ್ ಕೊಟ್ಟರು ಉಗ್ರರ ಮನೆಗೆ ನುಗ್ಗಿ ಹೊಡಿತೇವೆ ಅಂತ ಪಾಕ್ಗೆ ಪಾಠ ಮಾಡಿದ ಮೋದಿ ವಿಸ್ತರಣಾವಾದ ವಿಕೃತಿ ಅಂತ ಚೀನಾಗೂ ಚಾಟಿ ಬೀಸಿದರು ದುನಿಯಾ ಕಿ ಕೋಯಿ ಭೀ ತಾಕತ್ ಹಮಾರೆ ವೀರ್ ಜವಾನೋ ಕೋ ದೇಶ್ ಕಿ ಸೀಮಾ ಕಿ ಸುರಕ್ಷಾ ಕರ್ನೆ ಸೆ न रोक सकता है न टोक भी सकता है साथियों आज भारत आतंकियों को आतंक के आकाओं को घर में घुस करके मारता है आज पूरा विश्व विस्तारवादी ताकतों से परेशान है विस्तारवाद एक तरह से मानसिक विकृति है और 18वीं शताब्दी की सोच को दर्शाता है इस सोच के खिलाफ भी भारत प्रखर आवाज बढ़ रहा है ಭಾರತದ ಯೋಧರಿಗೆ ಒಂದಷ್ಟು ಸಲಹೆ ನೀಡಿರೋ ಮೋದಿ ನಿತ್ಯ ಯೋಗ ಮಾಡಿ ನಿಮಗೆ ಗೊತ್ತಿಲ್ಲದ ಭಾರತದ ಭಾಷೆಯನ್ನ ಕಲಿತುಕೊಳ್ಳಿ ಎಂದಿದ್ದಾರೆ ಹೀಗೆ ಪ್ರಧಾನಿ ಮೋದಿ ಈ ಬಾರಿಯೂ ಅರ್ಥಪೂರ್ಣವಾಗಿ ದೀಪಾವಳಿ ಆಚರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಬೈ ಎಲೆಕ್ಷನ್ ಮುಗಿದಿದ್ದೇ ಮುಗಿದಿದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷದಲ್ಲಿ ಫೈಟ್ ಶುರುವಾಗಿದೆ ಆಡಳಿತ ಪಕ್ಷ ಬಿಜೆಪಿಯಲ್ಲಂತೂ ಸಚಿವರಾಗೋಕೆ ನಾ ಮುಂದು ತಾ ಮುಂದು ಅಂತ ಆಕಾಂಕ್ಷಿಗಳು ಕ್ಯೂನಲ್ಲಿ ನಿಂತಿದ್ದಾರೆ ಇನ್ನು ಕೆಲ ಹಾಲಿ ಸಚಿವರು ತಮ್ಮ ಕುರ್ಚಿ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತಿದ್ದಾರೆ ಬಿಜೆಪಿ ಹಾಗೂ ಕೈಪಡೆಯಲ್ಲಿ ಕೋಲ್ಡ್ ವಾರ್ ಯಾವೆಲ್ಲ ರೀತಿ ನಡೀತಾ ಇದೆ ಅನ್ನೋ ರಿಪೋರ್ಟ್ ಇಲ್ಲಿದೆ ಬೈ ಎಲೆಕ್ಷನ್ ಮುಗಿದ ಮೇಲೆ ಕೋಲ್ಡ್ ವಾರ್ ಬಿಜೆಪಿ ವಲಸಿಗರಲ್ಲೇ ಅಸಮಾಧಾನ ಸ್ಫೋಟ ಕೈ ಸೋತಿದ್ದಕ್ಕೆ ಹಿರಿಯ ನಾಯಕರು ಗರಂ ಬೈ ಎಲೆಕ್ಷನ್ ಮುಗಿದ ಮೇಲೆ ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಆಂತರಿಕ ಅಸಮಾಧಾನ ಹಾಗೂ ವೈಮನಸ್ಯ ಒಂದೊಂದಾಗಿ ಹೊರಬರ್ತಿದೆ ಬಿಜೆಪಿಯಲ್ಲಿ ಸಚಿವಾಕಾಂಕ್ಷಿಗಳ ಒಂದು ದೊಡ್ಡ ದಂಡೆ ಸಿದ್ಧವಾಗಿ ಕೂತಿದೆ ಕೆಲ ಸಚಿವಾಕಾಂಕ್ಷಿಗಳು ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ದೀಪಾವಳಿ ಹಬ್ಬ ಮುಗಿದ ಮೇಲೆ ಸಂಪುಟ ಪುನರ್ರಚನೆ ಬಹುತೇಕ ಫಿಕ್ಸ್ ಎನ್ನಲಾಗಿದೆ ಹೀಗಾಗಿ ಆಕಾಂಕ್ಷಿಗಳು ಸಿಎಂ ಮೇಲೆ ಒತ್ತಡ ಹೇರೋಕೆ ನಾನಾ ತಂತ್ರ ಹೆಣೀತಿದ್ದಾರೆ ಎಂದು ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ದೀಪಾವಳಿ ಹಬ್ಬದ ಬಳಿಕ ಸಂಪುಟ ಪುನರ್ರಚನೆ ಆಗಬಹುದು ಎಂದಿದ್ದಾರೆ ದೀಪಾವಳಿಯ ನಂತರ ಸಚಿವ ಸಂಪುಟದ ವಿಸ್ತರಣೆ ಬಹುತೇಕ ಸಾಧ್ಯತೆಗಳಿದ್ದಾವೆ ದೆಹಲಿ ಭೇಟಿಗೆ ಹೋಗಿ ಅವರು ಅವ್ರ ಜೊತೆ ಸಮಾಲೋಚನೆ ನಡೆಸಿ ವಿಸ್ತರಣೆ ಕಾರ್ಯವನ್ನು ಮಾಡ್ತಾರೆ ಮತ್ತೊಂದು ಕಡೆ ವಲಸಿಗರಲ್ಲೇ ಕೋಲ್ಡ್ ವಾರ್ ಶುರುವಾಗಿರೋ ಲಕ್ಷಣ ಕಾಣಿಸ್ತಿದೆ ಯಾಕಂದ್ರೆ ಇಷ್ಟು ದಿನ ಟಿಕೆಟ್ ಗಿಟ್ಟಿಸಿಕೊಳ್ಳೋದ್ರಿಂದ ಹಿಡಿದು ಸಚಿವರಾಗೋವರೆಗೂ ಒಗ್ಗಟ್ಟಾಗಿದ್ದ ವಲಸಿಗರು ಈಗ ಮುನಿರತ್ನ ಗೆದ್ದ ಮೇಲೆ ಯಾಕೋ ಅಸಮಾಧಾನದ ಹೊಗೆ ಉಗುಳುತ್ತಿದ್ದಾರೆ ಅನ್ನೋ ಅನುಮಾನ ಮೂಡಿದೆ ಇವತ್ತು ಸಚಿವ ಎಸ್ ಟಿ ಸೋಮಶೇಖರ್ ನೀಡಿದ ಈ ಹೇಳಿಕೆಯ ಕಾರಣ ಮುನಿರತ್ನ ನಮ್ಮನ್ನ ನಂಬಿಕೊಂಡಿದ್ರೆ ಜೊತೆಯಲ್ಲಿರ್ತೀವಿ ಕೇವಲ ನನ್ನ ಕೆಪಾಸಿಟಿ ಮೇಲೆ ನೋಡ್ಕೊಂತೀನಿ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತಿದ್ದಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಮುಖ್ಯಮಂತ್ರಿಗಳು ಯಾವಾಗ ಡೇಟ್ ಮಾಡ್ತಾರೆ ಅವಾಗ ನಮ್ಮನ್ನು ನಂಚ್ಕೊಂಡು ನಂಬಿಕೊಂಡ್ರೆ ನಾವು ನಿಲ್ತೀವಿ ಇಲ್ಲ ನಾವೇ ಕೆಪಾಸಿಟಿ ಇದೆ ನಾನು ಮಾಡ್ಕೋತೀನಿ ಅಂತ ಏನು ಮಾಡೋಕ್ಕಾಗಲ್ಲ ಸಚಿವ ಸ್ಥಾನ ವಿಚಾರದಲ್ಲಿ ಈಗ ವಲಸಿಗರಲ್ಲೇ ಭಿನ್ನರಾಗ ಮೂಡಿದ್ದು ಅವರವರೇ ತಮ್ಮ ಸಚಿವ ಕುರ್ಚಿ ಭದ್ರ ಮಾಡಿಕೊಳ್ಳೋದಷ್ಟೇ ನೋಡ್ತಿದ್ದಾರೆ ಅನ್ನೋ ಅನುಮಾನ ಮೂಡಿದೆ ಮತ್ತೊಂದು ಕಡೆ ವಲಸಿಗರಿಗಾಗಿ ಸಚಿವ ಸ್ಥಾನ ತ್ಯಾಗ ಮಾಡಿದ್ದ ಉಮೇಶ್ ಕತ್ತಿ ಈಗ ಮತ್ತೆ ತಮ್ಮ ವರಸೆ ಶುರು ಮಾಡಿದ್ದಾರೆ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆದ್ರೆ ನಾನು ಮಂತ್ರಿ ಆಗಿ ಆಗ್ತೀನಿ ಎಂದಿದ್ದಾರೆ ಅಷ್ಟೇ ಅಲ್ಲ ಸುರೇಶ್ ಅಂಗಡಿ ನಿಧನದಿಂದ ತೆರವಾದ ಸ್ಥಾನಕ್ಕೂ ಸಹೋದರನಿಗಾಗಿ ಟವಲ್ ಹಾಕಿದ್ದಾರೆ ಸಚಿವ ಸ್ಥಾನ ಮುಹೂರ್ತ ಫಿಕ್ಸ್ ಆದ್ರೆ ನಾನು ಮಂತ್ರಿ ಆಗಿ ಆಗ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳು ಹೈಕಮಾಂಡ್ ನನ್ನ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಆದಷ್ಟು ಬೇಗನೆ ಮಂತ್ರಿ ಆಗ್ತೀನಿ ಇನ್ನು ನಮ್ಮಣ್ಣ ಡೈಮಂಡ್ ಅಂತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷಗಿರಿಗೆ ಪುನರಾಯ್ಕೆಯಾದ ರಮೇಶ್ ಕತ್ತಿ ಹಾಡಿ ಹೋಗಲಿದ್ದಾರೆ ನೋಡ್ರಿ ಉಮೇಶ್ ಕತ್ತಿ ಈಸ್ ಎ ಡೈಮಂಡ್
ಆ ಡೈಮಂಡ್ ಅನ್ನು ಕೆಲವೊಂದು ದಿವಸ ಯಾರೋ ಅಲ್ಲ ಇರಬಹುದು ಮಾಡಬಹುದು ನೋಡಬಹುದು ಅನ್ನೋದಕ್ಕೆ ಬಟ್ ಡೈಮಂಡ್ ಇಸ್ ಡೈಮಂಡ್ ಇದಿಷ್ಟು ಬಿಜೆಪಿ ಕತೆ ಆದ್ರೆ ಕಾಂಗ್ರೆಸ್ ನಲ್ಲೂ ತಣ್ಣಗೆ ಅಸಮಾಧಾನ ಹೊಗೆ ಆಡುತ್ತಿದೆ ಶಿರಾ ಹಾಗೂ ಆರ್ಆರ್ ನಗರದಲ್ಲಿ ಕಾಂಗ್ರೆಸ್ ಸೋತಿದ್ದಕ್ಕೆ ಕೈ ಹಿರಿಯ ನಾಯಕ ಬೇಸರ ಹೊರಹಾಕಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಹೊಂದಾಣಿಕೆ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಿರೋದ್ರಿಂದ ಒಗ್ಗಟ್ಟಿನ ಕಿವಿ ಮಾತು ಹೇಳಿದ್ದಾರೆ ಬಿಜೆಪಿ ಅವರಂತೆ ನೀವು ಹೊಡೆದಾಡಿದ್ರೆ ಮುಂದೆ ಕಾಂಗ್ರೆಸ್ ಗೆ ಉಳಿಕಾಲ ಇಲ್ಲ ಹೀಗಾಗಿ ಒಗ್ಗಟ್ಟು ಪ್ರದರ್ಶಿಸಿ ಅಂತ ಖರ್ಗೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ ಹಿಂದೂ ಮುಸ್ಲಿಂಗಳಿಗೆ ಜಗಳ ಹಚ್ಚಿ ಆಡಬೇಕು ಇಂತ ನೀತಿ ಅವರದಿದೆ ಇದನ್ನ ನಾವು ಖಂಡಿಸಲೇಬೇಕು ಇದು ಕೋರಾಕ್ ಮಾಡಲೇಬೇಕು ಅದಕ್ಕಾಗಿ ನಾವೆಲ್ಲರೂ ಕೂಡ ಖರ್ಗೆ ಅವರ ಬೇಸರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ತೇಪೆ ಹಚ್ಚೋ ಕೆಲಸವನ್ನು ಮಾಡಿದ್ದಾರೆ ನಾವು ಹಿಂದೆ ಬೈ ಎಲೆಕ್ಷನ್ ಗೆದ್ದಿದ್ವಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಡಿಕೆಶಿ ಕೈ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಎಲ್ಲ ಒಗ್ಗಟ್ಟಿಗೆ ನೀವು ನಾವೆಲ್ಲ ಸೇರಿ ಕೆಲಸ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಜನರಿಗೆ ಶಕ್ತಿ ಕೊಡುವಂತ ಕೆಲಸವನ್ನ ಮಾಡೋಣ ನಮ್ಮ ಇತಿಹಾಸವನ್ನ ಉಳಿಸಿಕೊಂಡು ಹೋಗೋಣ ಅಂತ ಹೇಳಿ ಪ್ರಾರ್ಥಿಸಿ ಸದ್ಯ ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಒಂದಿಲ್ಲೊಂದು ರೀತಿ ಒಳಬೇಗುದಿ ಶುರುವಾಗಿದೆ ಬಿಜೆಪಿಯಲ್ಲಿ ಮಂತ್ರಿಗಿರಿಗೆ ಒಳಗೊಳಗೆ ಫೈಟ್ ಇದ್ರೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಮತ್ತೆ ಅಧಿಕಾರ ಗದ್ದುಗೆ ಏರೋ ವಿಚಾರ ಹಾಗೂ ಬೈ ಎಲೆಕ್ಷನ್ ಸೋಲಿನ ವಿಚಾರವಾಗಿ ತಿಕ್ಕಾಟ ಶುರುವಾಗಿದೆ ದೀಪಾವಳಿ ಬಳಿಕ ರಾಜ್ಯ ರಾಜಕೀಯದಲ್ಲಿ ಇನ್ನೂ ಯಾವ್ಯಾವ ಬಾಂಬ್ ಸಿಡಿಯುತ್ತೋ ಅನ್ನೋ ಕುತೂಹಲ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಶಿರಾ ವಿಧಾನಸಭಾ ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಯಾದವ ಓಲೈಕೆ ಮಾಡಿದ್ದ ರಾಜ್ಯ ಸರ್ಕಾರ ಇದೀಗ ಮರಾಠರ ಓಲೈಕೆಗೆ ಮುಂದಾಗಿದೆ ಬೆಳಗಾವಿ ಲೋಕಸಭಾ ಬೈ ಎಲೆಕ್ಷನ್ ಹಾಗೂ ಬಸವ ಕಲ್ಯಾಣ ಅಸೆಂಬ್ಲಿ ಬೈ ಎಲೆಕ್ಷನ್ ನಲ್ಲಿ ರಾಜಕೀಯ ಲಾಭ ಪಡೆಯೋ ಪ್ಲಾನ್ ಮಾಡಿರೋ ಬಿಎಸ್ವೈ ಸರ್ಕಾರ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿದೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡೋದಕ್ಕೆ ಸಿಎಂ ಆದೇಶವನ್ನು ಕೊಟ್ಟಿದ್ದಾರೆ ಅಲ್ಲದೆ ಪ್ರಾಧಿಕಾರಕ್ಕೆ 50 ಕೋಟಿ ಮೀಸಲಿಡೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ಸಂಖ್ಯೆಯ ಮರಾಠ ಮತದಾರರಿದ್ದಾರೆ ಅಲ್ಲದೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಅಸೆಂಬ್ಲಿ ಕ್ಷೇತ್ರದಲ್ಲಿ 46,000 ಮರಾಠ ಮತದಾರರಿದ್ದಾರೆ ನನ್ನೆಷ್ಟೇ ಸಿಎಂ ಪುತ್ರ ವಿಜೇಂದ್ರ ಮರಾಠ ಸಮುದಾಯದ ನಾಯಕರ ಜೊತೆ ಸಭೆಯನ್ನು ನಡೆಸಿದರು ಇದರ ಬೆನ್ನಲ್ಲೇ ಮರಾಠ ಮತದಾರರ ಓಲೈಕೆಗೆ ರಾಜ್ಯ ಸರ್ಕಾರ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಮಾಡಿದೆ ಇದು ಇಬ್ಬರು ಸಂಸದರ ಜಟಾಪಟಿ ಅವರೇನ್ರೀ ಕೆಲಸ ಎಲ್ಲ ನಂದ್ ಕಣ್ರಿ ಅನ್ನೋ ಮಟ್ಟಿಗಿನ ಟಾಕ್ ವಾರ್ ಮಂಡ್ಯ ಸಂಸದೆ ಸುಮಲತಾ ವಿರುದ್ಧ ಪ್ರತಾಪ್ ಸಿಂಹ ಆಡಿದ ಮಾತು ಇದೀಗ ಅಭಿಮಾನಿಗಳ ರೊಚ್ಚಿಗೆಪ್ಸಿದೆ ಜೆಡಿಎಸ್ ಸೋಲಿಸೋದಕ್ಕೆ ಸುಮಲತಾ ಗೆದ್ರ ಸುಮಲತಾ ಹೆಸರಿಗಷ್ಟೇ ಸಂಸದೆಯ ಈ ಎಲ್ಲ ಪ್ರಶ್ನೆ ಹುಟ್ಟಾಕೋದು ಪ್ರತಾಪ್ ಸಿಂಹ ಆಡಿದ ಈ ಮಾತುಗಳು ಹೆದ್ದಾರಿ ಕಾಮಗಾರಿ ವೀಕ್ಷಣೆಗೆ ಹೋಗಿದ್ದ ವೇಳೆ ಎಂಜಿನಿಯರ್ ಒಬ್ಬರಿಗೆ ಫೋನ್ ಮಾಡಿದ ಪ್ರತಾಪ್ ಸಿಂಹ ಆಡಿದ ಮಾತುಗಳಿವು ಸುಮಲತಾಗೆ ನೀವು ಕೇರ್ ಮಾಡಲೇಬೇಡಿ ನಾನ್ ಹೇಳ್ದಂಗ್ ಮಾಡಿ ಅಂದಿದ್ದು ಈಗ ಎಲ್ಲ ಕಡೆ ವೈರಲ್ ಆಗಿದೆ ಒಂದ್ ಕೆಲ್ಸಾನು ಮಾಡಕ್ ಬಿಡಲ್ಲ ಆ ಎಂಬನ್ನ ನಾನ್ ಟ್ಯಾಕಲ್ ಮಾಡ್ತೀನಿ ಪ್ರತಾಪ್ ಸಿಂಹರ ಈ ಮಾತು ಕೇಳಿದ್ರೆ ಸುಮಲತಾ ವಿಚಾರಕ್ಕೆ ಮೂಗು ತೂರಿಸಿದ್ರ ಅನ್ನೋ ಪ್ರಶ್ನೆ ಹೇಳುತ್ತೆ ಸುಮ್ನೆ ಮೂಗು ತೋರಿಸಿ ಕೆಣಕಿದ್ರ ಅನ್ನೋ ಚರ್ಚೆ ಕೂಡ ಹೆಚ್ಚಾಗಿದೆ ಅಮ್ಮನ ತಂಟೆಗೆ ಬಂದ್ರೆ ಹುಷಾರ್ ಸಿಂಹ ವಿರುದ್ಧ ಸುಮಾ ಅಭಿಮಾನಿಗಳ ಘರ್ಜನೆ ಸುಮಲತಾ ಬಗ್ಗೆ ಈ ರೀತಿ ಮಾತನಾಡಿದ ವಿಡಿಯೋ ವೈರಲ್ ಆಗ್ತಲೇ ಪ್ರತಾಪ್ ಸಿಂಹ ವಿರುದ್ಧ ಅಂಬಿ ಅಭಿಮಾನಿಗಳು ತಿರುಗಿ ಬಿದ್ದಿದ್ದಾರೆ ಸುಮಲತಾರ ತಂಟೆಗೆ ಬರದಂತೆ ಎಚ್ಚರಿಕೆ ಸಂದೇಶಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡಿದ್ವು ಅದ್ಬಿಟ್ಟು ಇಲ್ಯಾಕ್ ಬರ್ತೀರಾ ಅಂತಾನೂ ಅಂಬಿ ಅಭಿಮಾನಿಗಳು ತರಾಟೆಗೆ ತಗೊಂಡಿದ್ದಾರೆ ಹಾಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಇವತ್ತಿನ ಮೇಜರ್ ಸುದ್ದಿ ಜೊತೆಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ನೀವು ಕೂತಲ್ಲಿ ತಿಳ್ಕೋಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ ನ್ಯೂಸ್ 18 ಕನ್ನಡ .com ಗೆ ಲಾಗಿನ್ ಮಾಡಿ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ಮಣಿ ಕಲಬುರಗಿ ಕ್ರಿಕೆಟ್ ಬೆಟ್ಟಿಂಗ್ನ ಅಡ್ಡ ಆಗಿ ಹೋಯ್ತ ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮೋಡ ಕುಟುಂಬಕ್ಕೂ ಬೆಟ್ಟಿಂಗ್ ಲಿಂಕ್ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಮೊನ್ನೆ ಶಾಸಕರ ಕಾರಲ್ಲಿ ಸಿಕ್ಕಂತ ಹಣ ಶಾಸಕರ ವಿರುದ್ಧದ ಹಳೇ ಕೇಸ್ಗಳು ಇದಕ್ಕೆ ತಾಳೆ ಹಾಕೊಂಡಿವೆ ಆದರೆ ಇದೊಂದು ರಾಜಕೀಯ ಷಡ್ಯಂತ್ರ ಅಂತಾರೆ ಶಾಸಕ ಮತ್ತಿಮೋಡ
ಬೆಟ್ಟಿಂಗ್ ಕೇಸ್ನಲ್ಲಿ ಬಿಜೆಪಿ ಶಾಸಕರ ಪತ್ನಿ. ಐಪಿಎಲ್ ಕಿಕ್ ಬಸವರಾಜ್ ಮತ್ತಿಮೋಡ ಟೆನ್ಷನ್. ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮೋಡ ಕುಟುಂಬಕ್ಕೆ ಇದೀಗ ಐಪಿಎಲ್ ಕ್ರಿಕೆಟ್ ಬೆಟ್ಟಿಂಗ್ನ ಕಳಂಕ ಅಂಟಿಕೊಳ್ತಿದೆ. ಮತ್ತಿಮೋಡ ಬಾಮೈದ ಗೋರಖ್ನಾಥ್ ಮೇಲೆ ಅನುಮಾನ ಎದ್ದಿದೆ. ಯಾಕಂದ್ರೆ ಬಸವರಾಜ್ ಮತ್ತಿಮೋಡ ಪತ್ನಿ ಜಯಶ್ರೀ ಹೆಸರಿನಲ್ಲಿರೋ ಕಾರಿನಲ್ಲಿ ಕೋಟಿ ಕೋಟಿ ದುಡ್ಡು ಸಿಕ್ಕಿತ್ತು. ಆ ದುಡ್ಡು ನೋಡಿ ಸಿಸಿಬಿ ಪೊಲೀಸರೇ ದಂಗಾಗಿದ್ರು. ಹಣದ ಮೂಲಕ್ಕೆ ಕೈ ಹಾಕಿದಾಗ ಅಲ್ಲಿ ಐಪಿಎಲ್ ಬೆಟ್ಟಿಂಗ್ ವಾಸನೆ ಬಡಿದಿದೆ. ಬಾಬಾ ಶಾಸಕ ಬಾಮೈದುನ ಮಹಾವಂಚಕ. ಶಾಸಕರ ಬಾಮೈದುನನ ಮನೆಯೇ ಬೆಟ್ಟಿಂಗ್ ಅಡ್ಡೆ. ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮೋಡ ಬಾಮೈದುನನಿಂದಲೇ ಬೆಟ್ಟಿಂಗ್ ದಂಧೆ ಎಂಬ ಅನುಮಾನ ದಟ್ಟವಾಗಿದೆ. ಶಾಸಕ ಬಸವರಾಜ್ ಬಾಮೈದುನ ಗೋರಖ್ನಾಥ್ ಮನೆಯಲ್ಲಿ ಬೆಟ್ಟಿಂಗ್ ದಂಧೆ ನಡೀತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಸೋಲಾಪುರದಲ್ಲಿ ತಗ್ಲಾಕೊಂಡಿದ್ರು ಇಬ್ಬರು ಆರೋಪಿಗಳು. ಪೊಲೀಸ್ ದಾಳಿ ವೇಳೆ ಅತುಲ್ ಶಿರಶೆಟ್ಟಿ, ಪ್ರದೀಪ್ ಕಾರಂಜೆ ಎಂಬ ಇಬ್ಬರು ಬುಕ್ಕಿಗಳು ಅಂಧರಾಗಿದ್ದಾರೆ. ಬಂಧಿತರಿಂದ 38.44 ಲಕ್ಷ, 2 ಕಾರು, 4 ಲ್ಯಾಪ್ಟಾಪ್ ಹಾಗೂ ಟಿವಿ ವಶಪಡಿಸಿಕೊಳ್ಳಲಾಗಿದೆ. ಕ್ರಿಕೆಟ್ ಬೆಟ್ಟಿಂಗ್ ಕೇಸ್ನಲ್ಲಿ ಶಾಸಕರ ಪತ್ನಿ ಕಾರ್ ಸೀಸ್. ಶಾಸಕರ ಶ್ರೀರಕ್ಷೆಯಲ್ಲೇ ನಡೀತಿದ್ದ ಬೆಟ್ಟಿಂಗ್ ದಂಧೆ. ಶಾಸಕ ಬಸವರಾಜ್ ಮತ್ತಿಮೋಡ ಬಾಮೈದ ಸಿಕ್ಕಾಕೊಂಡಿದ್ರು. ಈ ಎಲ್ಲ ದಂಧೆ ಹಿಂದೆ ಶಾಸಕರ ಕೈವಾಡ ಇದೆ ಎನ್ನಲಾಗ್ತಿದೆ. ಯಾಕಂದ್ರೆ ಶಾಸಕ ಮತ್ತಿಮೋಡ ಮೇಲೆ ಈ ಹಿಂದೆಯೂ ದಾಖಲಾಗಿತ್ತು ಬರೋಬ್ಬರಿ 12 ಕೇಸ್. ಕಲಬುರಗಿಯ ಸ್ಟೇಷನ್ ಬಜಾರ್, ಬ್ರಹ್ಮಪುರ ಠಾಣೆ ಸೇರಿದಂತೆ ಹಲವೆಡೆ ಕೇಸ್ ಆಗಿದೆ. ಯಾದಗಿರಿ, ರಾಯಚೂರು, ಕೊಪ್ಪಳದಲ್ಲೂ ಕೇಸ್ ಆಗಿದೆ. 2015ರಲ್ಲಿ ಮತ್ತಿಮೋಡ ಮನೆ ಮೇಲೂ ನಡೆದಿತ್ತು ಪೊಲೀಸರ ದಾಳಿ. ಆಗ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ರು ಮತ್ತಿಮೋಡ. ಪೊಲೀಸ್ ಮೂಲಗಳ ಪ್ರಕಾರ ಎಲ್ಲಾ ಕೇಸ್ ಕ್ಲೋಸ್ ಆಗಿವೆ. ಶಾಸಕರಾಗಿರುವ ಮಾನ್ಯ ಬಸವರಾಜ್ ಮತ್ತಿಮೋಡ ಅವರು ಸುಮಾರು ವರ್ಷಗಳಿಂದ ಇವತ್ತು ನಿರಂತರವಾಗಿ ದಂಧನ ಮಾಡ್ತಾ ಬಂದಿರುವಂತದನ್ನ ಕೂಡ ಗಮನಿಸಿದೆ. ಶಾಸಕರ ಧರ್ಮಪತ್ನಿ ಅವರ ಕಾರನ್ನ ಸೀಸ್ ಮಾಡಿದರೆ, ಹಣನ ಕೂಡ ಜಪ್ತಿ ಮಾಡಿದರೆ, ಇಂತಹ ಶಾಸಕರನ್ನ ಕೂಡಲೇ ಅಸೆಂಬ್ಲಿಯಿಂದ ಹೊರಗಡೆ ಇಡಬೇಕು ಅಂತಕ್ಕಂತ ಮಾತನ್ನು ಇವತ್ತು ಸಿಪಿಐಎಂ ಪಕ್ಷ ಆಗ್ರಹ ಮಾಡ್ತದ. ಕ್ರಿಕೆಟ್ ಬೆಟ್ಟಿಂಗ್ಗೂ ನನಗೂ ಸಂಬಂಧವೇ ಇಲ್ಲ. ರಾಜಕೀಯ ದುರುದ್ದೇಶದ ಷಡ್ಯಂತ್ರ. ಹೀಗೆ ವಿವಾದ ಬಿಸಿಯಾಗುತ್ತಲೇ ಶಾಸಕ ಮತ್ತಿಮೋಡ ನ್ಯೂಸ್ 18ಗೆ ಪ್ರತಿಕ್ರಿಯೆ ನೀಡಿದ್ರು. ಐಪಿಎಲ್ ಬೆಟ್ಟಿಂಗ್ಗೂ ಕಾರಿಗೂ ತಮ್ಮ ಪತ್ನಿಗೂ ಯಾವುದೇ ಸಂಬಂಧವಿಲ್ಲ ಅಂದ್ರು. ಎಲ್ಲ ರಾಜಕೀಯ ಷಡ್ಯಂತ್ರ ನಡೆದದ. ನಾವು 12 ಕೇಸ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಎಲ್ಲ ಜಿಲ್ಲಾ ಪಂಚಾಯತ್ ಮೆಂಬರ್ ಟೂರ್ನಾಗ ಇದ್ದೇವೆ ನಾವು ಎಲ್ಲರೂ 50 ಜನ, 2 ಬಸ್ ತಗೊಂಡು. ಮಹಾರಾಷ್ಟ್ರ ಪೊಲೀಸರು ಹೇಳ್ತಾ ಇದ್ದೀನ ಅಣ್ಣ, ನನಗ ಮತ್ತ ಅದು ನಮ್ಮ ಮಿಸ್ಸಸ್ ಅವರಿಗೆ ಗಾಡಿಗೆ ಅದಕ್ಕೆ ಯಾವ್ದೇ ರೀತಿ ಸಂಬಂಧನೇ ಇಲ್ಲ. ಅವ್ರು ಯಾಕೆ ಬಂದರು, ಯಾಕೆ ಹೋಯ್ದವ್ರು, ಇಲ್ಲಿದ್ದು ಏನು ಅಂತ ಗೊತ್ತಿಲ್ಲ. ಗಾಡಿಗೆ ಹೋದ್ಮೇಲೆ ಈಗ ಬಂದೆ 2 ದಿವಸ ಆದ್ಮೇಲೆ ಬಂದಿದ್ದಾದ್ಮೇಲೆ ನಮಗ್ ಗೊತ್ತಾಗ್ಯದ. ಅದು ಗಾಡಿ ಮಾತ್ರ ಅವ್ರು ನಮ್ಮ ಮಿಸ್ಸಸ್ ಅವ್ರ ಹೆಸರಲ್ಲಿ ಇದ್ದಿದ್ದು ಗಾಡಿ ಕರೆಕ್ಟ್. ಬಟ್ ಅವ್ರ ಫಾದರ್ ಅವ್ರ ತಮ್ಮನ ಹೆಂಡತಿ ಗಾಡಿ ತಗೊಂಡು ಊರಿಗೆ ಹೋಗಿದ್ರು. ಊರ್ಲಿಂದ ಬಂದು ಇಳಿದ ಮನೆಗೆ ಹೋದ್ಮೇಲೆ ಗಾಡಿ ತಗೊಂಡು ಹೋಗಿದಾರ ಅವರು. ಕರ್ನಾಟಕ ಟು ಮಹಾರಾಷ್ಟ್ರಕ್ಕೂ ಈ ಕೇಸ್ ಲಿಂಕ್ ಪಡೆದುಕೊಂಡಿದೆ. ಹೀಗಾಗಿ ತನಿಖೆಯಿಂದಷ್ಟೇ ಎಲ್ಲವೂ ಬಯಲಿಗೆ ಬರಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.